Hi, hello everyone, welcome back to my channel. So, ivattina video nalli naan nimmellar jothe nanna bangle collection thodsbeku anta ee video maartta idene. So, neevu thumbnail alli nodirthira, so namage gottagirutte already ivattu bangle collection video ne anta. So, usually naavu hendmakkalige balegalu andre tumbane ishta agutte. So, yav dress tagoltivi adakke matching bangles tagombodadu ondu roodi first indanonu. So, nanu hagene yav seere tagondli bangle batte tagondli andre grand dresses festive ವೇರ್ಸ್ ಏನಾದ್ರು ಆತರ ತಗೊಂಡಾಗ ಅದಕ್ಕೆ ಮ್ಯಾಚಿಂಗ್ ಆಗುವಂತ ಬಳೆಗಳು ತಗೊಂಡೆ ತಗೊಳ್ತೀನಿ ನಾನು. ನನ್ಗೆ ತುಂಬಾ ಇಷ್ಟ ಆಗತ್ತೆ. ಸೊ ಫೈನಲಿ ಇಷ್ಟು ಒಂದು ಎರಡು ಮೂರು ಡಬ್ಬ ಆಗುವಷ್ಟು ಬ್ಯಾಂಗಲ್ ಕಲೆಕ್ಷನ್ ಮತ್ತೆ ಆರ್ಗನೈಸ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಳೆಗಳು ಯೂಶಲಿ ತಗೊಳ್ತೀವಿ, ಬಟ್ ಎಲ್ಲೋ ಇಟ್ಟು ಚಲಾಪಿಲಿ ಆಗೋಗುತ್ತೆ ಒಂದು. ಇನ್ನೊಂದು ಹೇಗ್ ಆರ್ಗನೈಸ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಇರೋ ಬ್ಯಾಂಗಲ್ ಸ್ಟ್ಯಾಂಡ್ ಫುಲ್ ಆಗ್ಬಿಟ್ಟಿರುತ್ತೆ, ಇನ್ನೊಂದು ಅಲ್ಲಷ್ಟು ಇಲ್ಲಿಷ್ಟು ಇಟ್ಟು ಹಾಳಾಗ್ಬಿಡುತ್ತೆ. ಸೊ ನಾನೇನ್ ಮಾಡಿದೀನಿ, ಅಮೆಝಾನ್ ಇಂದ ಇದೊಂದು ವಂಡರ್ಫುಲ್ ಡಬ್ಬ, ತುಂಬಾನೇ ಬಳೆ ಹಿಡ್ಸುತ್ತೆ ನೋಡಕ್ ಈ ತರ ಇದೆ, ತುಂಬಾನೇ ಬಳೆಗಳು ಹಿಡ್ಸುತ್ತೆ. ಈ ತರದ್ದು ಎರಡು ಆರ್ಡರ್ ಮಾಡಿದ್ದೆ. ಸೊ ಅದ್ರಲ್ಲಿ ಕಂಪ್ಲೀಟ್ ನನ್ನ ಬ್ಯಾಂಗಲ್ ಕಲೆಕ್ಷನ್ ಪ್ರತಿಯೊಂದನ್ನು ಇಟ್ಕೊಂಡಿದ್ದೀನಿ. ಸೊ ನಾನು ಯಾವ್ಯಾವ ಬ್ಯಾಂಗಲ್ಸ್ ಇದೆ, ಹೇಗಿದೆ, ಮತ್ತೆ ಅದನ್ನ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ. ಮೊದಲಿಗೆ ಈ ಬ್ಯಾಂಗಲ್ ಬಾಕ್ಸ್ ತುಂಬಾನೇ ಯೂಸ್ಫುಲ್ ಬ್ಯಾಂಗಲ್ ಬಾಕ್ಸ್ ಇದು. ಸುಮಾರು ಬಳೆಗಳನ್ನ ಸ್ಟೋರ್ ಮಾಡಬಹುದು ಇದರಲ್ಲಿ. ನಾನು ಇದನ್ನು ಅಮೆಝಾನ್ ಅಲ್ಲಿ ತಗೊಂಡಿದ್ದು. ಸೊ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಬಟ್ ಬಳೆಗಳದು ಯಾವ್ದು ದಯವಿಟ್ಟು ಲಿಂಕ್ ಕೇಳ್ಬೇಡಿ, ನಾನು ಯಾವ್ದು ಆನ್ಲೈನ್ ಅಲ್ಲಿ ತಗೊಂಡಿಲ್ಲ, ಎಲ್ಲ ಅಂಗಡಿಗೆ ಹೋಗಿ ಬಟ್ಟೆಗೆ ಮಿಕ್ಸ್ ಮ್ಯಾಚ್ ಮಾಡಿಸ್ಕೊಂಡೇ ಬಂದಿದ್ದು. ಸೊ ನಾನು ಯಾವ್ದೇ ಬಳೆಗಳ ಲಿಂಕ್ ಇಲ್ಲ, ಜಸ್ಟ್ ನನ್ನ ಕಲೆಕ್ಷನ್ಸ್ ನಿಮ್ಮ ಹತ್ರ ತೋರಿಸ್ಕೋಬಹುದು. ಅಂಡ್ ಯಾವ ಅಂಗಡಿಲಿ ತಗೊಂಡೆ ಅಂತ ಬೇಕಾದ್ರೆ ನಾನು ನಿಮ್ ಜೊತೆ ಶೇರ್ ಮಾಡಬಹುದೇ ಹೊರತು ಲಿಂಕ್ ಮಾತ್ರ ಇಲ್ಲ. ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಕೇಳ್ಬೇಡಿ ಲಿಂಕ್ ಹಾಕಿ ಲಿಂಕ್ ಕೊಡಿ ಯಾವ್ದು ಅಂತ, ನನ್ನ ಹತ್ರ ಖಂಡಿತ ಲಿಂಕ್ ಇಲ್ಲ. ಮೊದಲಿಗೆ ನನ್ನ ಬ್ಯಾಂಗಲ್ಸ್ ನ ನಾನು ಏನಾದ್ರು ಮೆಟಲ್ ಬ್ಯಾಂಗಲ್ಸ್, ಗ್ಲಾಸ್ ಬ್ಯಾಂಗಲ್ಸ್, ಮತ್ತೆ ಸಪೋರ್ಟಿಂಗ್ ಬ್ಯಾಂಗಲ್ಸ್, ಈ ಡಿಸೈನರ್ ಬ್ಯಾಂಗಲ್ಸ್ ಸೆಟ್ ಮಾಡ್ಕೊಂಡು ಹಾಕೊಳ್ಳೋ ಆ ತರ ಕ್ಯಾಟಗರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನನ್ನ ಮೆಟಲ್ ಬ್ಯಾಂಗಲ್ ಕಲೆಕ್ಷನ್. ಸೊ ಡಬ್ಬ ನೋಡಿ ಎಷ್ಟು ಚೆನ್ನಾಗಿದೆ, ನೀವು ಹೀಗೆ ಮಾಡಿದ್ರು ಯಾವ್ದೇ ಬಳೆನೂ ಬೀಳಲ್ಲ, ಸೊ ನೀಟ್ ಆಗಿರುತ್ತೆ. ಅಂಡ್ ಇದು ನನ್ನ ಬ್ಯಾಂಗಲ್ ಕಲೆಕ್ಷನ್. ಸೊ ಅಕಾರ್ಡಿಂಗ್ ಟು ಕಲರ್ಸ್ ಮ್ಯಾಚ್ ಆಗೋ ತರ ಇಟ್ಕೊಂಡಿದ್ದೀನಿ. ಸೊ ಗ್ರೀನ್, ಪಿಂಕ್, ಆರೆಂಜ್, ಯೆಲ್ಲೋ, ಸೊ ಎಲ್ಲ ಮೆಟಲ್ ಬ್ಯಾಂಗಲ್ಸ್ ಇದೆ ಇದ್ರಲ್ಲಿ, ಯಾವ್ದು ಗ್ಲಾಸ್ ಇಲ್ಲ, ಸೊ ಒಡಿಯೋದಿಲ್ಲ. ಸೊ ಎಲ್ಲ ಈ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಗ್ರೀನ್ ಅಂಡ್ ರೆಡ್ ಯಾಕೋ ಸೆಪರೇಟ್ ಮಾಡಕ್ ಇಷ್ಟನೇ ಆಗ್ಲಿಲ್ಲ. ಗೃಹ ಪ್ರವೇಶದಲ್ಲಿ ತಗೊಂಡಿದ್ ಕೆಲವು. ಅಂಡ್ ಇದು ತುಂಬಾ ಹಳೆಯದು, ಇದು ಮೆಟಲ್ ಬ್ಯಾಂಗಲ್ ಇದು ತುಂಬಾ ಹಳೆಯದು. ನಮ್ಮಅಮ್ಮ ಯಾವಾಗ್ಲೂ ಗೌರಿ ಹಬ್ಬಕ್ಕೆ ಕೊಡ್ಸಿದ್ದು, ಅದು ಚಿಕ್ಕದಾಗ್ಬಿಟ್ಟಿದೆ ಸೈಜು, ಆದ್ರೂ ನಂಗೆ ಅದನ್ನ ಯಾರಿಗೂ ಕೊಡಕ್ ಇಷ್ಟ ಆಗಿಲ್ಲ, ಸೊ ಹಾಗೆ ಇಟ್ಕೊಂಡಿದ್ದೀನಿ. ಅದ್ ಬಿಟ್ರೆ ಪಿಂಕ್ ಬ್ಯಾಂಗಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದನು ಮೆಟಲ್ ಬ್ಯಾಂಗಲ್. ಸೊ ಯಾವ್ಯಾವ ಕಲರ್ ಬೇಕೋ, ಯಾವ್ಯಾವ ಬಟ್ಟೆಗಳು ತಗೊಂಡಿದ್ನೋ ಅದಕ್ಕೆ ತಕ್ಕಂತೆ ಎಲ್ಲ ಬ್ಯಾಂಗಲ್ಸ್ ಇಲ್ಲಿದೆ. ಸೊ ಎಷ್ಟು ಸಿಕ್ತೋ ಎಷ್ಟು ಅಂದ್ರೆ ಮನೆ ಖಾಲಿ ಮಾಡ್ಬೇಕಾದ್ರೆ ಸುಮಾರು ಇತ್ತು, ಅದನ್ನೆಲ್ಲ ಕೆಲವ್ರಿಗೆ ಕೊಟ್ಬಿಟ್ಟೆ ಬಂದ್ಬಿಟ್ಟೆ. ಸೊ ಅದರಲ್ಲಿ ಮಿಕ್ಕಿದೆಲ್ಲ ನೀಟಾಗಿದ್ರಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇಲ್ಲಿರೋ ಪ್ರತಿ ಬ್ಯಾಂಗಲ್ನು ನಾನು ಸೀರೆಗಂತಲೇ ತಗೊಂಡಿದ್ದು, ಯಾವ್ದು ಚೂಡಿದಾರ್ ಮೇಲೆ ಹಾಕೊಳ್ಳೋ ಅಂತ ಬ್ಯಾಂಗಲ್ಸ್ ಇಲ್ಲಿ ಯಾವ್ದು ಇಲ್ಲ. ಆಕ್ಚುಲಿ ಸಲ್ವಾರ್ ಎಲ್ಲ ಗ್ರ್ಯಾಂಡ್ ಡ್ರೆಸ್ ಮೇಲೆಲ್ಲ ನಾನು ಯೂಶಲಿ ಸಿಂಗಲ್ ಸ್ಟೋನ್ ಇರೋ ತರ ಬ್ಯಾಂಗಲ್ಸ್ ಯೂಶಲಿ ಹಾಕೋತೀನಿ. ಇಲ್ಲಿ ಇರೋದು ಅಷ್ಟು ನನ್ನ ಸ್ಯಾರಿ ಮೇಲೆ ತಗೊಂಡಿರೋ ಬ್ಯಾಂಗಲ್ಸ್. ಈ ಬ್ಯಾಂಗಲ್ ಬಂದು ನನ್ನ ತಮ್ಮನ ಮದ್ವೆಗೆ ಪೂರ್ತಿ ಸೆಟ್ ಮಾಡ್ಕೊಂಡಿದ್ದು. ಅದು ಆಲ್ಮೋಸ್ಟ್ ಒಂದ್ 4 ಡಜನ್ ಇತ್ತು, ಕೆಲವೆಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಇಷ್ಟು ಮಾತ್ರ ಉಳ್ಕೊಂಡಿದ್ದೆ, ವಿತ್ ಇದಕ್ಕೆ ಸಪೋರ್ಟಿಂಗ್ ಬ್ಯಾಂಗಲ್ಸ್ ಇತ್ತು. ಸೊ ಅದನ್ನೆಲ್ಲ ಮುಂದೆ ತೋರಿಸ್ತೀನಿ. ಸೊ ಇದಿಷ್ಟು ನನ್ನ ಮೆಟಲ್ ಬ್ಯಾಂಗಲ್ ಕಲೆಕ್ಷನ್. ಸೊ ಮೆಟಲ್ ಬ್ಯಾಂಗಲ್ಸ್ ನೋಡಿದ್ರಲ್ಲ, ನೆಕ್ಸ್ಟ್ ಬಂದು ನಾನು ಇದನ್ನ ಸಪೋರ್ಟಿಂಗ್ ಬ್ಯಾಂಗಲ್ಸ್ ಅಂತಾನೆ ಕರಿತೀನಿ ನೆಕ್ಸ್ಟ್ ಕ್ಯಾಟಗರಿ ಆಫ್ ಬ್ಯಾಂಗಲ್ಸ್ ನ. ಯಾಕಂದ್ರೆ ಬರೀ ಮೆಟಲ್ ಬ್ಯಾಂಗಲ್ಸ್ ಆಗ್ಲಿ, ಗಾಜಿನ ಬಳೆಗಳಾಗ್ಲಿ, ಪ್ಲೇನ್ ಆಗಿ ಇವಾಗ ಹಾಕೊಳ್ಳೋ ಟ್ರೆಂಡೇ ಹೋಗ್ಬಿಟ್ಟಿದೆ. ಹಿಂದೆ ಮುಂದೆ ಎಲ್ಲ ಸ್ಟೋನ್ ಇರೋದು ಮತ್ತೆ ಅದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕೊಳ್ಳೋ ತರದು ಬಳೆಗಳೇ ಜಾಸ್ತಿ. ಸೊ ಇದು ಸ್ವಲ್ಪ ಹೆವಿ ಇದೆ, ಬಿಕಾಸ್ ಸ್ಟೋನ್ ವರ್ಕ್ ಇರೋ ಬ್ಯಾಂಗಲ್ಸ್ ಎಲ್ಲ ಇರೋದ್ರಿಂದ. ಸೊ ಇದೊಂದು ಸ್ವಲ್ಪ ಹೆವಿ ಇದೆ, ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ, ಬಿಕಾಸ್ ಈ ಬ್ಯಾಂಗಲ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ಒಂದೊಂದಾಗಿ ನಿಧಾನಕ್ಕೆ ತೋರಿಸ್ಬೇಕು ಅಂತ ಇಷ್ಟ. ಸೊ ಇದು ಒಂದು ಬ್ಯಾಂಗಲ್, ಇದು ಸಪೋರ್ಟಿಂಗ್ ಸ್ಟೋನ್ ಬ್ಯಾಂಗಲ್ಸ್, ಟೋಟಲಿ 6 ಇದೆ. ಇದು ನನ್ನ ತಮ್ಮನ ಮದುವೆಲಿ ತಗೊಂಡಿದ್ದು. ಸೊ ಇದನ್ನ ಯಾವ ಬಟ್ಟೆ, ಯಾವ ಸೀರೆಗಳ ಜೊತೆ, ಯಾವ ಬಳೆಗಳ ಜೊತೆ ಬೇಕಾದ್ರೂ ಮ್ಯಾಚ್ ಮಾಡ್ಬೋದು. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅವಾಗ್ಲೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಬಟ್ ಅವಾಗ ತಗೊಳಕ್ ತುಂಬಾ ಕಾಸ್ಟ್ಲಿ ಅನಿಸ್ತು. ಬಟ್ ಅವಾಗ ತಗೊಂಡಿದ್ದು 4 ಇಯರ್ಸ್ ಆಯ್ತು, ಇವಾಗ್ಲೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಸೀರೆಗಳ ಜೊತೆ, ತುಂಬಾ ಬಳೆಗಳ ಜೊತೆ ಮ್ಯಾಚ್ ಮಾಡ್ಬಿಟ್ಟಿದ್ದೀನಿ ಈ ಬ್ಯಾಂಗಲ್ಸ್ ನ.
ಈ ಬ್ಯಾಂಗಲ್ಸ್ ನ ನಾನು ಈ ಅಂದ್ರೆ ಈ ಸ್ಟೋನ್ ಬ್ಯಾಂಗಲ್ಸ್ ನೀವೇನು ನೋಡ್ತಾ ಇದ್ರಿ ಇವಾಗ ಸ್ಕ್ರೀನ್ ಮೇಲೆ ಇದು ನಾನು ಭವಾನಿ ಕಂಗನ್ಸ್ ಅಂತ ಜಯನಗರ್ 4th ಬ್ಲಾಕ್ ಅಲ್ಲಿ ಇದೆ ಅಲ್ಲಿ ತಗೊಂಡಿದ್ದು सो नेक्स्ट मेन आगी इतर स्टोन बैंगल्स सो एव्री मेटल बैंगल आगली गाजिन बले बले गलागली मध्यनु ईजीली मैच आगते इतर स्टोन बैंगल्स मत बबल गोल्ड बैंगल्स मत इतर स्टोन वर्क बैंगल्स सो इविष्ट सपोर्टिंग बैंगल्स यदे बड़े जो हाकबोदु कलर कॉम्बिनेशन अंत थिंक माडबेकागेने इल्ल सो एल्लदरू जोतेनु मैच आगते इदु सो ಅದಾದ್ಮೇಲೆ ಇದು ರೆಡ್ ಇದು 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 ಎಲ್ಲ ಒಂದೇ ಸೆಟ್ ಅಲ್ಲಿ ತಗೊಂಡಿದ್ದೆ ನಾನು ಇದಿಷ್ಟನ್ನು ನಾನು ಭವಾನಿ ಕಂಗನ್ಸ್ ಜಯನಗರ 4th ಬ್ಲಾಕ್ ಅಲ್ಲೇನೇ ತಗೊಂಡಿದ್ದು ಸೋ ಇದಿಷ್ಟು ಜೊತೆಗೆ ಆವಾಗಲೇ ತೋರಿಸಿದ ಮೆಟಲ್ ಗ್ರೀನ್ ಬ್ಯಾಂಗಲ್ಸ್ ಇಷ್ಟು ಸೆಟ್ ಮಾಡಿ ಕೊಟ್ಟಿದ್ರು ನನ್ನ ಸಾರಿಗೆ ಮ್ಯಾಚ್ ಆಗೋ ತರ ಸೋ ಅದ ಹಾಗೆ ಇಟ್ಕೊಂಡಿದ್ದೀನಿ ತುಂಬಾ ಸೀರೆಗಳ ಜೊತೆ ಮ್ಯಾಚ್ ಆಗುತ್ತೆ ಇದು ಅದಾದ್ಮೇಲೆ ಇದು ಒಂದು ಸೆಟ್ ಇದು ಇದು ನನ್ನ ಕಸಿನ್ ಮದುವೆನಲ್ಲಿ ತಗೊಂಡಿದ್ದು ಫುಲ್ ಗೌನ್ ತಗೊಂಡಿದ್ದೆ ಗೌನಿಗೆ ಮ್ಯಾಚ್ ಆಗುವಂತದ್ದು ಯಾವುದು ಎಕ್ಸಾಕ್ಟ್ ಕಲರ್ ಸಿಕ್ಲಿಲ್ಲ ಸೋ ಇದು ಒಂದು ಬ್ಯಾಂಗಲ್ ಈ ತರ ಸಿಕ್ತು ಸೋ ಎಕ್ಸಾಕ್ಟ್ ಕಲರ್ ಮ್ಯಾಚ್ ಆಯ್ತು ಅಂತ ಹೇಳಿ ಇದು ಫುಲ್ ಸೆಟ್ ಇದುವರೆಗೂ ಹಾಕೊಂಡಿಲ್ಲ ಬರಿ ಇಷ್ಟ ಮಾತ್ರ ಒಂದು ಪೇರ್ ಮಾತ್ರ ಹಾಕೊಂಡಿದ್ದೆ ಚೆನ್ನಾಗಿದೆ ಇದು ಕೂಡ ನೆಕ್ಸ್ಟ್ ಇದು ಕೂಡ ಸಾರಿ ಮ್ಯಾಚಿಂಗ್ ಇದು ಅದಿತಿ ನನಗೆ ಕೊಟ್ಟಿದ್ದು ಗೌರಿ ಹಬ್ಬದಲ್ಲಿ ಅಂಡ್ ಈಗ ನಾನು ನೆಕ್ಸ್ಟ್ ತೋರಿಸೋ ಎಲ್ಲಾ ಬಳೆಗಳನ್ನು ನಾನು ಮಂತ್ರಾಲಯದಲ್ಲಿ ತಗೊಂಡಿದ್ದು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಮಂತ್ರಾಲಯಕ್ಕೆ ಹೋಗಿದ್ದಾಗ ಆಗ ಅಲ್ಲಿ ತುಂಬಾ ಬಳೆಗಳಿದೆ ನೀವುಗಳು ಮಂತ್ರಾಲಯಕ್ಕೆ ವಿಸಿಟ್ ಮಾಡಿದ್ರೆ ಆಕ್ಚುಲಿ ಗೊತ್ತಿರುತ್ತೆ ನಿಮಗೆ ತುಂಬಾ ಬಳೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇನ್ಫ್ಯಾಕ್ಟ್ ಮಂತ್ರಾಲಯ ಅಲ್ಲ ಮಂತ್ರಾಲಯದಿಂದ ಒಂದು ಸ್ವಲ್ಪ ದೂರದಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ ಸೋ ಅಲ್ಲಿ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ನಾನು ನಮ್ಮಮ್ಮ ಅದು ಎಷ್ಟು ಸೆಟ್ ಬಳೆ ತಗೊಂಡು ಬಂದ್ವಾ ಗೊತ್ತಿಲ್ಲ ಅಷ್ಟು ತಗೊಂಡು ಬಂದ್ವಿ ಇದಿಷ್ಟು ನನ್ನ ತುಂಬಾ ಫೇವರೇಟ್ ಕಲೆಕ್ಷನ್ ಅನ್ಗಳಲ್ಲಿ ಒಂದು ಎಲ್ಲಾ ಕಲರ್ಸ್ ಇದೆ ಇದರಲ್ಲಿ ಇದು ಒಂದು ಸೆಟ್ ಸಾರಿ ಇದು ಒಂದು ಸೆಟ್ ಅದಾದ್ಮೇಲೆ ಇದು ಒಂದು ಸೆಟ್ ಇದು ಒಂದು ಸೆಟ್ ಆಮೇಲೆ ಇದು ಇದೊಂದು ಸಿಂಪಲ್ ಆಗಿ ಆಕ್ಚುಲಿ ಇದು ಗ್ರೀನ್ ಇದೆ ಬಾಟಲ್ ಗ್ರೀನ್ ಇದೆ ವಿಡಿಯೋ ನಲ್ಲಿ ಬ್ಲಾಕ್ ಆಗಿ ಕಾಣಿಸ್ತಿರಬಹುದು ಬಟ್ ಇದು ಬಾಟಲ್ ಗ್ರೀನ್ ಬ್ಯಾಂಗಲ್ ಮತ್ತೆ ಇದಾದ್ಮೇಲೆ ರೆಡ್ ಕಲರ್ ಬ್ಯಾಂಗಲ್ ಇದು ಅದಾದ್ಮೇಲೆ ಇದು ಇದು ತುಂಬಾನೇ ಹಳೆದು ಇದು ಮೇಬಿ ಒಂದು 7-8 ಇಯರ್ಸ್ ಓಲ್ಡ್ ಬ್ಯಾಂಗಲ್ ಇದು ಇದು ಯಾವುದೋ ಡ್ರೆಸ್ ಮ್ಯಾಚಿಂಗ್ ಅಂತ ತಗೊಂಡಿದ್ದೆ ನನಗೆ ನ್ಯಾಪ್ಕನೂ ಇಲ್ಲ ಯಾವ ಡ್ರೆಸ್ ಮ್ಯಾಚಿಂಗ್ ಅಂತ ಬಟ್ ಇದು ಚೆನ್ನಾಗಿದೆ ಹಾಗೆ ಇಟ್ಕೊಂಡಿದ್ದೀನಿ ಯಾವಾಗಲಾದರೂ ಇದೇ ಕಲರ್ ಸಾರಿ ಯಾದರೂ ಉಟ್ಕೊಂಡಾಗ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದು ಹಾಗೆ ಇಟ್ಟಿದ್ದೀನಿ ಏನು ಆಗಿಲ್ಲ ಇದು 1 ಗ್ರಾಂ ಗೋಲ್ಡ್ ಬ್ಯಾಂಗಲ್ ಆಲ್ಮೋಸ್ಟ್ ಅದೇ ಹೇಳಿದ್ನಲ್ಲ ಅಷ್ಟು ವರ್ಷ ಆಯ್ತು ಸೋ ಅವಾಗಿಂದ ಹಾಗೆ ಇದೆ ಮೇಂಟೇನ್ ಮಾಡಿದ್ದೀನಿ ಅದೇ ತರಾನೇ ಅದಾದ್ಮೇಲೆ ನೆಕ್ಸ್ಟ್ ನನಗೆ ವೈಟ್ ಮೆಟಲ್ ಬ್ಲಾಕ್ ಮೆಟಲ್ ಬ್ಯಾಂಗಲ್ಸ್ ವೈಟ್ ಮೆಟಲ್ ಬ್ಲಾಕ್ ಮೆಟಲ್ ಜ್ಯುವೆಲ್ಲರಿ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಕಲೆಕ್ಷನ್ ಇಟ್ಕೊಂಡಿದ್ದೀನಿ ಬಿಕಾಸ್ ವೈಟ್ ಮೆಟಲ್ ಬ್ಯಾಂಗಲ್ಸ್ ನೀವು ಎಷ್ಟಲ್ಲಿ ಹಾಕಿದ್ರು ಏನು ಆಗಲ್ಲ ಹಾಗೆ ಇರುತ್ತೆ ಕಲರ್ ಕೂಡ ಫೇಡ್ ಆಗಲ್ಲ ಡಿಮ್ ಆಗಲ್ಲ ಏನು ಆಗಲ್ಲ ಸೊ ಇದೊಂದು ಸೆಟ್ ಆಫ್ ಬ್ಯಾಂಗಲ್ಸ್ ನಾನು ನಿಮಗೆ ತೋರಿಸಲೇಬೇಕು ಸೊ ಇದು ಬಂದು ಜಾನು ನನಗೆ ಮದುವೆಗೆ ಮುಂಚೆ ಕೊಡಿಸಿದ್ದು ಸೊ ಅವಾಗಿಂದ ಇವಾಗವರೆಗೂ ಹಾಗೆ ಇದೆ ಇದು ನನ್ನ ಫೇವರೇಟ್ ಪೇರ್ ಆಫ್ ವೈಟ್ ಮೆಟಲ್ ಬ್ಯಾಂಗಲ್ಸ್ ಯೂಶುವಲಿ ವೈಟ್ ಡ್ರೆಸ್ ಹಾಕೊಂಡಾಗ ಇಲ್ಲ ಬ್ಲಾಕ್ ಡ್ರೆಸ್ ಹಾಕೊಂಡಾಗ ಟ್ರೆಡಿಷನಲ್ ವೇರ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ನನಗೆ ಇಷ್ಟ ಈ ತರ ವೈಟ್ ಮೆಟಲ್ ಬ್ಯಾಂಗಲ್ಸ್ ಹಾಕೊಂಡ್ರೆ ಅದು ಅದು ಸೌಂಡ್ ಜಲ್ 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 ಅಂತ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಅಂಡ್ ಈ ಬ್ಯಾಂಗಲ್ಸ್ ನಂಗೆ ಸ್ವಲ್ಪ ಸ್ಪೆಷಲ್ ಬಿಕಾಸ್ ಜಾನು ಮದುವೆಗೆ ಮುಂಚೆ ಕೊಡಿಸಿದ್ ನನಗೆ ಸೊ ಇದು ಹಾಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ವೈಟ್ ಮೆಟಲ್ ಅಲ್ಲೇನೆ ಇದರ ಬ್ರೇಸ್ಲೆಟ್ ತರ ಇದು ಸುಮಾರು ಕಡೆ ಇದು ಮೋಸ್ಟ್ಲಿ ನಾನು ಎಲ್ಲೋ ಮಲೇಶಿಯಂ ಅಲ್ಲಿ ತಗೊಂಡಿದ್ದು ಅನ್ಸುತ್ತೆ ಸೊ ಇದರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅಂದ್ರೆ ಕೈ ತುಂಬಾ ಇರೋ ತರ ಫೀಲ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಕೈ ಈ ತರ ಬಳೆಗಳು ಹಾಕೊಂಡ್ರೆ ಸೊ ಇದೊಂದು ತಗೊಂಡಿದ್ದೀನಿ ಅದಾದ್ಮೇಲೆ ಇದು ಒಂದು ಇದು ಆಕ್ಚುಲಿ ನನ್ನ ನ್ಯಾಪ್ಕ ಇಲ್ಲ ಇದು ಬ್ಲಾಕ್ ಮೆಟಲ್ ಇದು ಸೊ ಇದು ನಾನು ಎಲ್ಲಿ ತಗೊಂಡೆ ಅಂತ ನ್ಯಾಪ್ಕ ಇಲ್ಲ ಬಟ್ ಚೆನ್ನಾಗಿದೆ ಹಾಗೆ ಹಾಕೊಳ್ಳಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಇಷ್ಟು ನನ್ನ ವೈಟ್ ಅಂಡ್ ಬ್ಲಾಕ್ ಮೆಟಲ್ ಬ್ಯಾಂಗಲ್ ಕಲೆಕ್ಷನ್ ಸೊ ನಂದು ಮೆಟಲ್ ಬ್ಯಾಂಗಲ್ ಕಲೆಕ್ಷನ್ ನೋಡಿದ್ರಿ ಅದಾದ್ಮೇಲೆ ಸಪೋರ್ಟಿಂಗ್ ಬ್ಯಾಂಗಲ್ಸ್ ಸ್ಟೋನ್ ಬ್ಯಾಂಗಲ್ಸ್ ಅದೆಲ್ಲ ನೋಡಿದ್ರಿ ಸೊ ಅದಾದ್ಮೇಲೆ ಗಾಜಿನ ಬಳೆ ಇಲ್ಲಿ ಕಲೆಕ್ಷನ್ ಇಲ್ದಿರಾ ಬಳೆ ಕಲೆಕ್ಷನ್ ಅಂತಾನೆ ಅನ್ಸ್ಕೊಳ್ಳೋದಿಲ್ಲ ಸೊ ಗಾಜಿನ ಬಳೆ ಯೂಶುವಲಿ ನಾನು ಅಷ್ಟು ಹಾಕೋದಿಲ್ಲ ಫಸ್ಟ್ ಥಿಂಗ್ ಅದು ಮೇಂಟೆನೆನ್ಸ್ ಕಷ್ಟ ಅದು ಸಂಬಂಧಿ ಹುಟ್ಟಿದ ಮೇಲಂತೂ ಗಾಜಿನ ಬಳೆ ಹಾಕೊಂಡು ಅವಳು ಎತ್ಕೊಳ್ಳಕ್ಕೆ ಭಯ ಆಗುತ್ತೆ ಒಡೆದೋಗ್ಬಿಡುತ್ತೆ ಅಂತ ರೀಸನ್ಗೆ ಅದರ್ವೈಸ್ ಗಾಜಿನ ಬಳೆಗಳು ತುಂಬಾ ಚೆನ್ನಾಗಿರುತ್ತೆ ಅದ್ರ ಸೌಂಡ್ ಕೇಳಕ್ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಹತ್ರ ಅಷ್ಟು ಗಾಜಿನ ಬಳೆಗಳಿಲ್ಲ ನಮ್ಮ ಅಮ್ಮ ಕೊಟ್ಟಿರೋದು ಈ ಗೌರಿ ಹಬ್ಬಗಳಿಗೆ ಯಾರಾದ್ರೂ ಕೊಟ್ಟಿರೋದು ಅಷ್ಟು ಮಾತ್ರ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ ಅಂಡ್ ಅದ್ರ ಜೊತೆಗೆ ಫ್ಯೂ ಥ್ರೆಡ್ ಬ್ಯಾಂಗಲ್ಸ್ ಥ್ರೆಡ್ ಬ್ಯಾಂಗಲ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಬಟ್ ಜಾಸ್ತಿ ದಿನ ಬಾಳ್ಕೆ ಬರೋದಿಲ್ಲ ಎರಡ್ ಸಲ ಹಾಕೊಂಡ ತಕ್ಷಣನೇ ಥ್ರೆಡ್ ಎಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ ಸೊ ಅಷ್ಟು ನನಗೆ ಥ್ರೆಡ್ ಬ್ಯಾಂಗಲ್ಸ್ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಸ್ಟಿಲ್ ಐ ಹ್ಯಾವ್ ದ ಕಲೆಕ್ಷನ್ ಸೊ ನೋಡೋಣ ಬನ್ನಿ ನನ್ನ ಗ್ಲಾಸ್ ಅಂಡ್ ಥ್ರೆಡ್ ಬ್ಯಾಂಗಲ್ ಕಲೆಕ್ಷನ್ ಇದೇನಿದೆ ಆಕ್ಚುಲಿ ಯಾವುದೋ ಒಂದು ಸೀರೆ ಡಬ್ಬ ಇದು ಸೊ ತುಂಬಾ ಚೆನ್ನಾಗಿತ್ತು
ಅದನ್ನ ಬಳೆ ಡಬ್ಬ ಆಗಿ ಕನ್ವರ್ಟ್ ಮಾಡಿ ಇಟ್ಕೊಂಡ್ ಬಿಟ್ಟಿದ್ದೀನಿ ನಾನು. ಸೊ ಮೊದಲಿಗೆ ನಾನು ಅವಾಗ್ಲೇ ಹೇಳ್ದಂಗೆ ಥ್ರೆಡ್ ಬ್ಯಾಂಗಲ್ಸ್. ಸೊ ಇದು ಬ್ಲಾಕ್ ಸ್ಯಾರಿ ಇತ್ತು ನನ್ನ ಹತ್ರ, ಒಂದು ಬ್ಲಾಕ್ ಅಂಡ್ ಪಿಂಕ್, ಇವಾಗ್ಲೂ ಇದೆ ಸಿಲ್ಕ್ ಸ್ಯಾರಿ, ಅದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ತಗೊಂಡಿದ್ದು ನೋಡಿ. ಆಲ್ರೆಡಿ ಇಲ್ಲೆಲ್ಲ ದಾರಗಳೆಲ್ಲ ಬಂದ್ಬಿಟ್ಟಿದೆ, ಬಟ್ ಸ್ಟಿಲ್ ಚೆನ್ನಾಗಿದೆ, ಯಾರಿಗೂ ಕೊಡೋದಕ್ಕೂ ಮನ್ಸ್ ಬರ್ತಲ್ಲ. ಹಾಕೊಂಡ್ರೆ ಯಾವಾಗ್ಲಾದ್ರೂ ಸಿಲ್ಕ್ ಸ್ಯಾರಿ ಇದು ಉಟ್ಕೊಂಡಾಗ ಹಾಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟೇ ನನ್ನ ಹತ್ರ ಇರೋ ಥ್ರೆಡ್ ಬ್ಯಾಂಗಲ್ಸ್. ಸೊ ನೆಕ್ಸ್ಟ್ ಇದು ಎರಡು ರೋ ಬಂದು ಗಾಜಿನ ಬಳೆಗಳು ಕಂಪ್ಲೀಟ್ಲಿ. ಇದೆಲ್ಲ ಹಬ್ಬದಲ್ಲಿ ಯಾರೋ ಕೊಟ್ಟಿರೋದು, ನಮ್ಮಅಮ್ಮ ಕೊಟ್ಟಿರೋದು, ಅದೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಯಾವಾಗ್ಲಾದ್ರೂ ಯೂಸ್ ಆಗುತ್ತೆ ಹಬ್ಬಗಳಲ್ಲಿ, ಇಲ್ಲಿ ಯಾವ್ದಾರ ದೇವಸ್ಥಾನಕ್ಕೆ ಹೋದಾಗಾದ್ರೂ ಹಾಕೋಬಹುದು ಅಂತ. ಇದಿಷ್ಟು ನನ್ನ ಗಾಜಿನ ಬಳೆಗಳು. ಸೊ ಈ ಲಾಸ್ಟ್ ಅಲ್ಲಿ ನೀವೇನ್ ಬ್ಲೂ ಕಲರ್ ನೋಡ್ತಾ ಇದ್ದೀರಾ, ಅದು ತುಂಬಾ ಹಳೇದು. ನನ್ನ ಹತ್ರ ಒಂದು ಗಾಗ್ರ ಚೋಲಿ ಇತ್ತು ಬ್ಲೂ ಅಂಡ್ ಕ್ರೀಮ್ ಕಲರ್, ಅದಕ್ಕಂತ ತಗೊಂಡಿದ್ದು. ಆ ಬಳೆಗಳು ಹಾಗೆ ಇದೆ, ಸೊ ಇರ್ಲಿ ಹಾಗೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಯಾವಾಗ್ಲಾದ್ರೂ ಯಾವತ್ತಾದ್ರೂ ಯೂಸ್ ಆಗತ್ತೆ ಅಂತ ಹೇಳಿ ಅದು ಇಟ್ಕೊಂಡಿದ್ದೀನಿ. ಅಂಡ್ ಫೈನಲಿ 1 ಗ್ರಾಮ್ ಗೋಲ್ಡ್ ಬಳೆಗಳು, ಅಷ್ಟು ಅದನ್ನ ನಾನು ತಗೊಳಕ್ ಹೋಗಲ್ಲ. ಅದರಲ್ಲಿ ಕೆಲವು ತುಂಬಾನೇ ಇಷ್ಟ ಆಗೋಗತ್ತೆ ಅಂತ ಅನ್ಸಿದ್ ಮಾತ್ರ ತಗೊಳ್ತೀನಿ. ಅದರಲ್ಲಿ ಇದು ಒಂದು. ಸೊ ಇದು ಏನಂತಂದ್ರೆ ಸೇಮ್ ನಿಮ್ ಗೋಲ್ಡ್ ತರಾನೇ ಅನ್ಸತ್ತೆ, ಈ ತರ ಗೋಲ್ಡ್ ಅಲ್ಲಿ ಡಿಸೈನ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ರೆಡ್ ಅಂಡ್ ಗ್ರೀನ್ ಸ್ಟೋನ್ಸ್, ರೂಬಿ ಸ್ಟೋನ್ಸ್ ಮತ್ತೆ ಇದ್ರ ಸ್ಟೋನ್ಸ್ ಇರೋ ತರಾನೇ ಕಾಣುತ್ತೆ. ಸೊ ನೀವು ಬಳೆಗಳ ಮಧ್ಯದಲ್ಲಿ ಹಾಕೊಂಡು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳಕ್ ಚೆನ್ನಾಗಿರುತ್ತೆ, ಇಲ್ಲ ಹಾಗೇನು ಹಾಕೊಂಡು ಮ್ಯಾಚ್ ಮಾಡಬಹುದು, ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ತಗೊಂಡಿದ್ದೀನಿ. ಇದನ್ನ ನಾನು ಮಲ್ಲೇಶ್ವರಂ ಅಲ್ಲಿ ಭವಾನಿ ಕಂಗನ್ಸ್ ಅಂತ, ಸಾರಿ ಕನಿಕಾ ಬ್ಯಾಂಗಲ್ಸ್ ಅಂತ ಇದೆ. ಸೊ ಅಲ್ಲಿ ತಗೊಂಡಿದ್ದೆ ಇದನ್ನ. ನೆಕ್ಸ್ಟ್ ಅದೇ ತರಾನೇ ಬ್ಲಾಕ್ ಕಲರ್, ಸೇಮ್ 1 ಗ್ರಾಮ್ ಗೋಲ್ಡ್ ಬಳೆ ನೆನೆದು, ಬ್ಲಾಕ್ ಬೀಡ್ಸ್, ಬ್ಲಾಕ್ ಬೀಡ್ಸ್ ಇದೆ ಇದರಲ್ಲಿ. ಸೊ 4 ಅದೇ ತರಾನೇ ಸೇಮ್ ಗೋಲ್ಡ್ ತರಾನೇ ಅನ್ಸುತ್ತೆ, ಗೊತ್ತೇ ಆಗಲ್ದಿಲ್ಲ ನಿಮ್ಗೆ ಇದು ಇಮಿಟೇಷನ್ ಜ್ಯುವೆಲ್ರಿ ಬ್ಯಾಂಗಲ್ ಅಂತ. ಸೊ ಚೆನ್ನಾಗಿತ್ತು, ನನ್ನ ಕಸಿನ್ ಮದುವೆಗೆ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಸೇಮ್ ಟೈಪ್ ಅಂತ ತಗೊಂಡೆ, ಮ್ಯಾಚಿಂಗ್ ಇರಬೇಕು ಬ್ಲಾಕ್ ಸ್ಯಾರಿಗೆ ಅಂತ ಹೇಳಿ ಈ ತರ ತಗೊಂಡೆ. ಚೆನ್ನಾಗಿ ಅನ್ಸ್ತು, ಕಮ್ಮಿ ರೇಟ್ ಅಲ್ಲಿ ಸಿಕ್ತು ನನ್ಗೆ ಇದು. ಕನಿಕಾ ಬ್ಯಾಂಗಲ್ಸ್, ಸೇಮ್ ಮಲ್ಲೇಶ್ವರಂ ಅಲ್ಲಿರೋ ಕನಿಕಾ ಬ್ಯಾಂಗಲ್ಸ್ ಅಲ್ಲೇನೆ ಇದನ್ನು ತಗೊಂಡಿದ್ದು. ಫೈನಲಿ ಇದೊಂದು ಬ್ಯೂಟಿಫುಲ್ ಬ್ರೇಸ್ಲೆಟ್ ಪೀಸ್, ಇದು ತುಂಬಾನೇ ಚೆನ್ನಾಗಿದೆ, ನಿಮಗೆ ಗೊತ್ತೇ ಆಗೋದಿಲ್ಲ ಇದು ಆರ್ಟಿಫಿಷಿಯಲ್ ಬ್ರೇಸ್ಲೆಟ್ ಅಂತ, ಅಷ್ಟು ಚೆನ್ನಾಗಿದೆ. ಇದು ನಾನು ಮಿಂತ್ರಾನಲ್ಲಿ ಆರ್ಡರ್ ಮಾಡಿದ್ದು, ತುಂಬಾ ದಿನ ಆಯ್ತು. ಲಿಂಕ್ ಸಿಕ್ಕಿದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ತುಂಬಾನೇ ಚೆನ್ನಾಗಿತ್ತು ಅನ್ಸ್ತು, ನನ್ಗೆ ಯಾವ್ದಕ್ಕೂ ಮ್ಯಾಚಿಂಗ್ ಅಂತ ತಗೊಂಡಿಲ್ಲ, ನೋಡಕ್ ತುಂಬಾ ಚೆನ್ನಾಗಿದೆ ಅಂತ ತಗೊಂಡೆ. ಬಟ್ ಗ್ರೀನ್ ಡ್ರೆಸ್ ಸೋ ಕಾಮನ್ ಅಲ್ವಾ, ಸೊ ಯಾವ್ದ್ರ ಮೇಲಾದ್ರೂ ಹಾಕ್ಬೋದು ಅಂತ ಹೇಳಿ ನಾನು ತಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ ಅಲ್ಲ, ಸೊ ಇದ್ರ ಲಿಂಕ್ ನಾನು ಹುಡುಕ್ತೀನಿ, ಸಿಕ್ಕಿದ್ರೆ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ಇದಿಷ್ಟು ನನ್ನ ಬ್ಯಾಂಗಲ್ ಕಲೆಕ್ಷನ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ನನ್ನ ಬ್ಯಾಂಗಲ್ ಕಲೆಕ್ಷನ್ ನೋಡಿ ಅಂತ. ಮತ್ತೆ ಇನ್ಯಾವ್ದಾದ್ರು ಕಲೆಕ್ಷನ್ಸ್ ಶೇರ್ ಮಾಡ್ಬೇಕಾಗಿದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ತಿಳಿಸ್ತೀನಿ, ನಾನು ಶೇರ್ ಮಾಡೋಕ್ಕಾದ್ರೆ ಶೇರ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನನ್ ಯಾವುದೇ ವಿಡಿಯೋ ನೋಟಿಫಿಕೇಶನ್ಸ್ ಮಿಸ್ ಆಗೋದಿಲ್ಲ. ಸರಿ, ಮತ್ತೆ ಸಿಗೋಣ ಇನ್ನೊಂದ್ಸಲಿ ನೆಕ್ಸ್ಟ್ ವಿಡಿಯೋನಲ್ಲಿ ಇಲ್ಲ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.